ಸ್ಟೇಟಸ್ ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಕಮಲ್ ರಾಜ್, ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇರ್ತಕ್ಕಂಥದ್ದು. ಕಮಲ್ ರಾಜ್, ಗುಡ್ ಮಾರ್ನಿಂಗ್. ಸೊ ನಿನ್ನೆಯಿಂದಲೂ ಸಹ, ನಿನ್ನೆ ರಾತ್ರಿಯವರೆಗೂ ಸಹ ನಡೆದಿರ್ತಕ್ಕಂಥ ಸರಣಿ ಸಭೆಯಲ್ಲಿ ಒಂದು ಒಮ್ಮತದ ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗಿದೆಯಾ? ಪಟ್ಟಿ ರೆಡಿ ಆಗಿದೆಯಾ? ಇವತ್ತೇನಾದರೂ ಅದು ರಿಲೀಸ್ ಆಗ್ಬೋದಾ, ಹೇಗೆ ಅಂತ ಕಮಲ್ ರಾಜ್? ಎಸ್ ಶಿವಶಂಕರ್, ಏನು ನಿನ್ನೆ ದೆಹಲಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ ಏನು ನೇತೃತ್ವದಲ್ಲಿ ಒಂದು ಸಭೆ, ಸಂಸದೀಯ ಮಂಡಳಿ ಸಭೆಯಲ್ಲೂ ಕೂಡ ರಾಜ್ಯದ 224 ಕ್ಷೇತ್ರಗಳಿಗೂ ಕೂಡ ನಿನ್ನೆಯೇ ಪ್ರಧಾನಿ ಮೋದಿಯವರು ಅಂತಿಮ ನಿರ್ಧಾರವನ್ನ, ತಮ್ಮ ಅಂತಿಮ ಗ್ರೀನ್ ಸಿಗ್ನಲ್ ಅನ್ನ ನೀಡಿದ್ದಾರೆ ಅನ್ನೋದು ಕೂಡ ಈಗಾಗಲೇ ಬಿಜೆಪಿ ವಲಯಗಳಲ್ಲಿ ಕೂಡ ಕೇಳ್ಬರ್ತಕ್ಕಂಥದ್ದು. ಇನ್ನು ಒಂದಷ್ಟು ಕ್ಷೇತ್ರಗಳಿಗೆ ಮಾತ್ರ, 20-30 ಕ್ಷೇತ್ರಗಳಿಗೆ ಮಾತ್ರ ಕೇಂದ್ರ ಬಿಜೆಪಿ ನಾಯಕರಿಗೆ ಅಭ್ಯರ್ಥಿ ಆಯ್ಕೆಗೆ ಬಹಳ ತಲೆ ಬಿಸಿ ಆಗಿರ್ತಕ್ಕಂಥದ್ದು. ಯಾಕಂತಂದ್ರೆ ಆ ಒಂದು ಕ್ಷೇತ್ರಗಳಲ್ಲಿ ಕೆಲವೊಂದಷ್ಟು ಹಾಲಿ ಬಿಜೆಪಿ ಸಚಿವರು ಇರ್ಬೋದು, ಹಾಲಿ ಶಾಸಕರು ಇರ್ಬೋದು, ಅಂತಹ ಒಂದು ಏನು ಆಡಳಿತ ವಿರೋಧಿ ಅಥವಾ ಅಲ್ಲಿನ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಇರತಕ್ಕಂಥ ನಾಯಕರು, ಕೆಲವೊಂದಷ್ಟು ಜನ ಭ್ರಷ್ಟಾಚಾರದ ಆರೋಪ ಹೊತ್ತಿರ್ತಕ್ಕಂಥ ನಾಯಕರಿಗೆ ಈ ಬಾರಿ ಟಿಕೆಟ್ ಇಲ್ಲ ಎನ್ನುವುದು ಕೂಡ ಬಿಜೆಪಿ ಬಲ್ಲ ಮೂಲಗಳಿಂದ ತಿಳಿದು ಬರ್ತಿರ್ತಕ್ಕಂಥದ್ದು. ವಿಶೇಷವಾಗಿ ಈಗಾಗಲೇ ಕಳೆದ ಬಾರಿ ಏನು ಬಿಜೆಪಿಯ ಒಂದು ಟೀಮ್ 121 ಟೀಮ್ ಅಲ್ಲಿ ಈಗಾಗಲೇ 85 ಹಾಲಿ ಶಾಸಕರಿಗೆ ಟಿಕೆಟ್ ಅನ್ನ ಫೈನಲ್ ಮಾಡಲಾಗ್ತಾ ಇದೆ ಅನ್ನೋದು ಕೂಡ ಲಭ್ಯವಾಗ್ತಿರ್ತಕ್ಕಂಥದ್ದು. ಇನ್ನು 4 ಹಾಲಿ ಸಚಿವರು, 8-10 ಜನ ಹಾಲಿ ಶಾಸಕರಿಗೂ ಕೂಡ ಈ ಬಾರಿ ಟಿಕೆಟ್ ಅನ್ನು ಇಲ್ಲ ಅನ್ನೋದು ಕೂಡ ಬಹಳ ಸ್ಪಷ್ಟವಾಗಿ ತಿಳಿದು ಬರ್ತಿರ್ತಕ್ಕಂಥದ್ದು. ಇನ್ನು ಈಗಾಗಲೇ ಟಿಕೆಟ್ ಪಟ್ಟಿ ರಿಲೀಸ್ಗೆ ಕ್ಷಣಗಣನೆ ಕೂಡ ಶುರುವಾಗಿರ್ತಕ್ಕಂಥದ್ದು. ಇನ್ನು ಮಧ್ಯಾಹ್ನದ ಹೊತ್ತಿಗೆ ಈಗಾಗಲೇ ನಿನ್ನೆ ದೆಹಲಿಯಲ್ಲಿ ಸಿಎಂ ಮಾಧ್ಯಮಗಳಿಗೆ ಹೇಳಿಕೆ ಕೊಟ್ಟಿರೋ ಪ್ರಕಾರ ಇನ್ನು ಮತ್ತೊಂದು ಸಭೆ, ಅಂತಿಮ ಹಂತದ ಸಭೆ, ನಮ್ಮ ಒಂದು ರಾಜ್ಯ ಮಟ್ಟದ ನಾಯಕರಲ್ಲಿ ಒಂದು ಅಲ್ಲಿ ಒಮ್ಮತದ ತೀರ್ಮಾನಕ್ಕೆ ಬಂದು ಮಧ್ಯಾಹ್ನದ ಒಳಗಡೆ ನಾವು ಪಟ್ಟಿಯನ್ನ ರಿಲೀಸ್ ಮಾಡ್ತೇವೆ ಅನ್ನೋದು ಕೂಡ ನಿನ್ನೆ ದೆಹಲಿಯಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿಯವರು ಸ್ಪಷ್ಟನೆಯನ್ನು ಕೂಡ ನೀಡಿರ್ತಕ್ಕಂಥದ್ದು. ಇಂದು ಮಧ್ಯಾಹ್ನದ ಒಳಗಡೆ ಬಿಜೆಪಿ ಮೊದಲ ಪಟ್ಟಿ ರಿಲೀಸ್ ಆಗೋಕ್ಕೆ ಸಾಧ್ಯತೆಗಳಿರ್ತಕ್ಕಂಥದ್ದು. ಮೊದಲ ಪಟ್ಟಿಯಲ್ಲಿ 150-160 ಕ್ಷೇತ್ರಗಳ ಒಂದು ಏನು ಒಂದು ಕ್ಷೇತ್ರಕ್ಕೆ ಒಂದೇ ಹೆಸರು, ಯಾವುದೇ ರೀತಿಯ ವಿವಾದ ಆಗ್ಲಿ ಬಂಡಾಯದ ಬಿಸಿ ಆಗ್ಲಿ ಇರದೇ ಇರತಕ್ಕಂಥ ಕ್ಷೇತ್ರಗಳನ್ನು ಇಂದು ಮೊದಲನೇ ಪಟ್ಟಿಯಲ್ಲಿ ರಿಲೀಸ್ ಮಾಡೋಕ್ಕೆ ಸಿದ್ಧ ಆಗಿರ್ತಕ್ಕಂಥದ್ದು. ಇನ್ನು ಎರಡನೇ ಪಟ್ಟಿಯಲ್ಲಿ 50-50 ಮತ್ತು ಏನು ಒಂದು ಕ್ಷೇತ್ರಗಳಿಗೆ 2-3 ಜನ ಏನು ಕಸರತ್ತನ್ನು ನಡೆಸ್ತಾ ಇದ್ರು, ಆ ಒಂದು ಕ್ಷೇತ್ರಗಳಿಗೆ ಎರಡನೇ ಪಟ್ಟಿಯಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಿ ಏಪ್ರಿಲ್ 13 224 ಕ್ಷೇತ್ರಗಳ ಪಟ್ಟಿಯನ್ನ ಫೈನಲ್ ಮಾಡಕ್ಕೆ ಬಿಜೆಪಿ ಹೈಕಮಾಂಡ್ ಮುಂದಾಗಿರ್ತಕ್ಕಂಥದ್ದು ಶಿವಶಂಕರ್. ಓಕೆ ಕಮಲ್ ರಾಜ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮಾರ್ನಿಂಗ್ ಶೋ ಮುಂದುವರಿತು, ಒಂದು ಬ್ರೇಕ್.